ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ. ನಾನು ನಿಮ್ಮ ರಕ್ಷಾ ಕೂರ್ಗ್. ನಮ್ಮ ಜೊತೆಗೆ ಇವತ್ತು ಇದ್ದಾರೆ ರಚನಾ ಇಂದರ್ ಅವರು. ಹೆಂಗೆ ನಾವು ಹೇಳ್ಕೊಂಡು ಈಗ ತ್ರಿಬಲ್ ರೈಡಿಂಗ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಏನಪ್ಪ ಇದು ತ್ರಿಬಲ್ ರೈಡಿಂಗ್? ತ್ರಿಬಲ್ ರೈಡಿಂಗ್ ಅಂದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ತ್ರಿಬಲ್ ರೈಡಿಂಗ್ ಗಣೇಶ್ ಅವರ ಮೂವಿ ಬರ್ತಾ ಇದೆ ಅಂತಂದ್ಬಿಟ್ಟು ಅಂತ. ಅದರಲ್ಲಿ ಒನ್ ಆಫ್ ದ ಹೀರೋಯಿನ್ ರಚನಾ ಇಂದರ್ ಕೂಡ. ಸೊ ಅವರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹಾಗೆ ಅವ್ರ ಬಗ್ಗೆ ಕೂಡ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಹಾಯ್ ರಚನಾ, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಸಿಗ್ತಾ ಇದ್ದೀವಿ. ಓಕೆ, ತ್ರಿಬಲ್ ರೈಡಿಂಗ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮಗೆ? ತ್ರಿಬಲ್ ರೈಡಿಂಗ್ ಸಿನಿಮಾ ನನ್ನ ಲವ್ ಮಾಕ್ಟೇಲ್ ಆದ್ಮೇಲೆ 2020 ಸೈನ್ ಮಾಡಿರುವಂಥ ಫಸ್ಟ್ ಸಿನಿಮಾನೇ ತ್ರಿಬಲ್ ರೈಡಿಂಗ್. ಲವ್ ಮಾಕ್ಟೇಲ್ಗೆ ಸೈನ್ ಮಾಡಿದ್ದಿಲ್ಲ, ಆ್ಯಕ್ಚುಲಿ ಅಗ್ರಿಮೆಂಟ್ ಏನೂ ಇದ್ದಿಲ್ಲ, ಬಿಕಾಸ್ ತುಂಬ ಕ್ಯಾಶುವಲ್ ನೋಟಲ್ಲಿ ಹೋಗಿರುವಂಥ ಸಿನಿಮಾ ಅದು. ಸೊ ತ್ರಿಬಲ್ ರೈಡಿಂಗ್ಗೆ ತುಂಬ ಫಾರ್ಮ್ಯಾಲಿಟೀಸ್ ಎಲ್ಲ ಇತ್ತು. ಆ್ಯಂಡ್ ಶೂಟಿಂಗ್ ಕೂಡ ಲವ್ ಮಾಕ್ಟೇಲ್ ಕಂಪೇರ್ ಮಾಡಿದ್ರೆ ತುಂಬ ಔಟ್ಡೋರ್ ಶೂಟಿಂಗ್ ಇತ್ತು ಲವ್ ಮಾಕ್ಟೇಲಲ್ಲಿ. ಸೊ ಲೈಟಿಂಗ್ ಜಾಸ್ತಿ ಇಲ್ಲ, ಕ್ಯಾಮ್ರಾಸ್ ಏನು ಟೆಕ್ನಿಷಿಯನ್ಸ್ ಜಾಸ್ತಿ ಇಲ್ಲ, ಇಬ್ಬರು ಮೂರು ಜನ ಇದ್ರು ಅಷ್ಟೇ. ಇಲ್ಲಿ ಫುಲ್ ಫ್ಲೆಜ್ಡ್ ಇಷ್ಟು ಜನ ನೋಡುವಾಗ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಜಾಸ್ತಿ ಬಂದಂಗೆ ಅನಿಸ್ಬಿಡ್ತು. ಸೊ ತ್ರಿಬಲ್ ರೈಡಿಂಗಿಂದ ನಿಜವಾಗ್ಲೂ ತುಂಬ ಕಲ್ತಿದ್ದೀನಿ. ಫಸ್ಟ್ ಸಿನಿಮಾ ಶೂಟಿಂಗ್ ಹೋಗಿರೋದ್ರಿಂದ ಆ್ಯಂಡ್ ಅಲ್ಲಿ ಡೈಲಾಗ್ಸ್ ಆನ್ ಸ್ಪಾಟ್ ಕೊಟ್ಟಿರೋದು. ಲವ್ ಮಾಕ್ಟೇಲಲ್ಲಿ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ, ಒಂದು 100 ಸತಿ ಬೈ ಹಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಡೈಲಾಗ್ಸ್ನ. ಇಲ್ಲಿ ತ್ರಿಬಲ್ ರೈಡಿಂಗಲ್ಲಿ ನೋಡಿದ್ರೆ ಆನ್ ಸ್ಪಾಟ್ ಡೈಲಾಗ್ಸ್ ಕೊಡ್ತಾರೆ. ನಾನು ಸರ್ ಸಾಚ ಅಂದ್ರೆ ಸರ್ ಕೇಳ್ತೀನಿ, ಇಲ್ಲಮ್ಮ ಹಿಂಗೆ ಹೇಳ್ಕೊಂಡು ಹೋಗ್ಬೇಕು ಹಿಂಗ ಅಂತ ಹೇಳ್ತಾರೆ ಸೆಟ್ಟಲ್ಲೇ. ಸೊ ಅಲ್ಲೊಂದಷ್ಟು ಟೇಕ್ಸ್ ತಗೊಂಡು ತುಂಬಾ ಕಲಿಯೋ ಅಂತ ಸಿನಿಮಾ ಅಂದ್ರೆ ತ್ರಿಬಲ್ ರೈಡಿಂಗ್ ನಂಗೆ ಇಷ್ಟವರೆಗೂ ಬಂದಿರೋದು. ಅದರಿಂದ ತುಂಬಾ ಕಲಿತು ಆಮೇಲೆ ಲವ್ 360 ಎಲ್ಲ ಆಮೇಲೆ ಶೂಟಿಂಗ್ ಹೋಗಿರೋದು. ಸೊ ಅಲ್ಲಿಗೆ ತುಂಬಾ ಕಂಫರ್ಟ್ ಅಂತ ಫೀಲ್ ಮಾಡಿಸಿರೋದೇ ತ್ರಿಬಲ್ ರೈಡಿಂಗ್ ನಂಗೆ. ಓಕೆ, ಗಣೇಶ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಎಷ್ಟು ಅಂದ್ರೆ ಎಷ್ಟು ಪರ್ಸೆಂಟೇಜ್ ನಿಮ್ಮ ಅವರ ಪಾತ್ರ ಬರುತ್ತೆ ಅಂದ್ರೆ ಕಾಂಬಿನೇಷನ್ ಅಲ್ಲಿ ಅಂತ? ನಂದು ಪಾತ್ರ ಯಾವಾಗಾದ್ರೂ ಬಂದು ಹೋಗ್ತಾ ಇರುತ್ತೆ. ಸೊ ಆದ್ರೆ ಬಂದಿರೋ ಪೋರ್ಷನ್ಸ್ ಎಲ್ಲ ನಾನು ಗಣೇಶ್ ಅವ್ರ ಜೊತೆ ಇರ್ತೀನಿ ಮೋಸ್ಟ್ ಆಫ್ ದ ಟೈಮ್. ಒಂದು ಚಿಕ್ಕ ಪೋರ್ಷನ್ಸ್ ಮೇ ಬಿ ಒನ್ ಆರ್ ಟು ಪೋರ್ಷನ್ಸ್ ಇರಲ್ಲ ಅಷ್ಟೇ. ಸೊ ಸ್ವಲ್ಪ ಇಂಟ್ರೊಡಕ್ಷನ್ ಏನಾದ್ರೂ ಇರ್ಬೋದು, ಅವಾಗ ಇರ್ತೇ ಇರ್ಬೋದು. ಬಟ್ ಅದರ್ ದನ್ ದಟ್ ಎಲ್ಲಾ ಪೋರ್ಷನ್ಸ್ ಬಂದ್ಬಿಟ್ಟು ಗಣೇಶ್ ಸರ್ ಜೊತೆ ಇರೋದು ನಂದು. ಸೊ ಇಲ್ಲಿ ಗಣೇಶ್ ಸರ್ ಬಂದ್ಬಿಟ್ಟು ನಂಗೆ ತುಂಬ ಎನ್ಕರೇಜ್ ಮಾಡ್ತಿದ್ರು. ಯಾಕಂದ್ರೆ ಫಸ್ಟ್ ನಂಗೆ ತುಂಬ ಭಯ ಆಗ್ತಿತ್ತು ಆ್ಯಂಡ್ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್. ನನ್ನ ಫಸ್ಟ್ ಶಾರ್ಟ್ ಇದ್ದಿರೋದೇ ಗಣೇಶ್ ಸರ್ ಮತ್ತು ರಂಗಾಯಣ ರಘು ಸರ್ದು ಕಾಂಬಿನೇಷನ್. ತುಂಬ ಭಯ ಆಗ್ತಾಯಿತ್ತು ಆ್ಯಂಡ್ ದೊಡ್ಡ ದೊಡ್ಡ ಡೈಲಾಗ್ಸ್ ಇತ್ತು. ಅಯ್ಯೋ ಏನು ಮಾಡೋದು, ಅವ್ರು ಅನ್ಕೊಂಡಿರ್ತಾರೆ ಲವ್ ಮಾಕ್ಲಿ ನೋಡ್ಬಿಟ್ಟು ಈ ಹುಡುಗಿ ಎಷ್ಟಾದ್ರು ತೊಗೊಳ್ಬೋದು ಅಂತ. ಇಲ್ಲ, ಅದಕ್ಕೆ ಎಷ್ಟು ಪ್ರಾಕ್ಟೀಸ್ ಮಾಡಿದೀನಿ ಅಂತ ನನಗೆ ಗೊತ್ತು. ಸೊ ಈ ಸೆಟ್ಟಿಗೆ ಹೋದ್ಮೇಲೆ ಅವರು ಡೈಲಾಗ್ಸ್ ಕೊಟ್ಟಾದ್ಮೇಲೆ ಸರ್ ಹಿಂಗೆ ಆಗ್ಬಿಡುತ್ತೆ, ನನಗೆ ತೊದಲ ಜಾಸ್ತಿ ನಾನು ಆ್ಯಂಡ್ ಕಂಟಿನ್ಯೂಸ್ ಮಾತಾಡ್ಕೊಂಡು ಹೋಗ್ತಾ ಇರುವಾಗ ಎಲ್ಲ ಸ್ಲಿಪ್ ಆಗ್ಬಿಡುತ್ತೆ, ಇದು ಎಲ್ಲ ಸ್ಲಿಪ್ ಹಾಕೊಂಡು ಹೋಗ್ತಾ ಇರೋದು. ಸೊ ಅದ್ ನೋಡ್ಬಿಟ್ಟು ಅಯ್ಯೋ ಅದೆಲ್ಲ ಪರವಾಗಿಲ್ಲ, ನಿಮ್ ಕಾನ್ಫಿಡೆನ್ಸ್ ಲೂಸ್ ಮಾಡ್ಬಿಡಿ, ಯಾಕಂದ್ರೆ ಡಬ್ಬಿಂಗ್ ಅಲ್ಲಿ ಅದು ಬರ್ತಾಗಲ್ಲ, ಲಿಪ್ಸಿಂಗ್ ಗೊತ್ತಾಗಲ್ಲ. ಸೊ ಕಾನ್ಫಿಡೆನ್ಸ್ ಇದು ಮಾಡ್ಬೇಡ ಅಂತ ಕಾನ್ಫಿಡೆನ್ಸ್ ಹೋಗ್ತಾ ಇತ್ತು, ನಾನು ಅಲ್ಲೇ ನಿಲ್ಸ್ಬಿಡ್ತಾ ಇತ್ತೆ. ಸೊ ಎಷ್ಟೋ ಇದು ಸರ್ಕಸ್ ಎಲ್ಲ ಮಾಡಿದೀವಿ ಈ ಸಿನಿಮಾಲ್ ಮಾತ್ರ. ಎಷ್ಟು ಟೇಕ್ಸ್ ತಗೊಳ್ತಾ ಇದ್ರಿ ಒಂದ್ ಶಾರ್ಟ್ಗೆ? ಈ ಸಿನಿಮಾಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಟೇಕ್ಸ್ ತಗೊಂಡೆ. ನಿಜ ಹೇಳಿ, ಏನ್ ಕಷ್ಟ ಆಯ್ತು? ಡೈಲಾಗ್ಸ್ ಜಾಸ್ತಿ ಇದಾಗಿರೋದು, ಅದ್ ಬಿಟ್ರೆ ಎಲ್ಲ ಬೇರೆ ಎಲ್ಲ ನಂಗೆ ತುಂಬಾ ಕಂಫರ್ಟಬಲ್. ಅಂಡ್ ಎಸ್ಪೆಷಲಿ ಡೈಲಾಗ್ಸ್ ನಂಗೆ ಸ್ವಲ್ಪ ಭಯ ಆಯ್ತು ಅಷ್ಟೇ. ಬಟ್ ಗಣೇಶ್ ಸರ್ ನಂಗೆ ತುಂಬಾ ಮೋಟಿವೇಟ್ ಮಾಡಿದ್ರು, ವಿಚ್ ವಾಸ್ ವೆರಿ ಇಂಪಾರ್ಟೆಂಟ್. ಆ ಟೈಮಲ್ಲಿ ಫಸ್ಟ್ ಆಫ್ ಆಲ್ ನರ್ವಸ್ ಆಗಿರ್ತೀವಿ, ಅದರಲ್ಲಿ ನಂಗೆ ಒಂದ್ ಸೆಟ್ ಆಗಿರಲ್ಲ, ಇಲ್ಲ ಇನ್ನೊಂದು ಏನೋ ಒಂದ್ ಇದ್ದೇ ಇರುತ್ತೆ ಇಶ್ಯೂಸ್, ಈ ಡ್ರೆಸ್ಸಿಂಗ್ ಇದ್ದಿರ್ಬೋದು, ಇಲ್ಲ ಹೇರ್ ಆಗಿರ್ಬೋದು. ನಾನ್ ಈ ಸಿನಿಮಾಲಿ ಲೆನ್ಸ್ ಹಾಕೊಂಡಿರ್ತೀನಿ. ಸೊ ಈ ಲೆನ್ಸ್ ದಿನಕ್ಕೆ 3-4 ಸತಿ ಚೇಂಜ್ ಮಾಡ್ತಾ ಇದ್ದೆ ಲೆನ್ಸ್, ಯಾಕಂದ್ರೆ ಲೆನ್ಸೇ ಸೆಟ್ ಆಗ್ತಾ ಇದ್ದಿಲ್ಲ. ಸೊ ಈ ತರ ಚೇಂಜ್ ಮಾಡ್ಕೊಂಡು ಹೋಗುವಾಗ ಆ ಕಾನ್ಫಿಡೆನ್ಸ್ ಹೋಗ್ತಾ ಬಂತು. ಅವಾಗ ಸರ್ ಹೇಳ್ತಿದ್ದೆ, ಇದ್ರಲ್ಲಿ ಚೆನ್ನಾಗಿ ಕಾಣ್ತಾ ಇದೆಯಾ. ಸೊ ಕಾಂಪ್ಲಿಮೆಂಟ್, ಆ ಚಿಕ್ಕ ಚಿಕ್ಕ ಕಾಂಪ್ಲಿಮೆಂಟ್ಸ್ ತುಂಬಾ ಹೆಲ್ಪ್ ಆಗ್ತವೆ ಇಂಥ ಸಮಯದಲ್ಲಿ, ವೆನ್ ಯು ಆರ್ ಲೂಸಿಂಗ್ ಅ ಕಾನ್ಫಿಡೆನ್ಸ್ ಎಸ್ಪೆಷಲಿ. ಸೊ ತುಂಬಾ ಭಯ ಪಟ್ಕೊಂಡಿದ್ದೆ. ಆದರೆ ಟೇಕ್ಸ್ ಏನು ಅಷ್ಟೇನು ಜಾಸ್ತಿ ಏನು ತಗೊಂಡಿದ್ದಿಲ್ಲ. ಬಟ್ ಮೇನ್ ಇಂಪಾರ್ಟೆಂಟ್ ಏನು ಭಯ ಪಡ್ತಾ ಇದ್ದೆ ಆ್ಯಂಡ್ ಕಾನ್ಫಿಡೆನ್ಸ್ ಇದ್ದಿಲ್ಲ ಅಲ್ಲ, ಅದರಿಂದ ಜಾಸ್ತಿ ಸ್ವಲ್ಪ ಹೋಪ್ ಬಿಲ್ಸ್ ಮಾಡ್ಕೊಂತ. ಓಕೆ, ಸಿನಿಮಾದಲ್ಲಿ ತುಂಬ ಹಠಮಾರಿ ಅಂತೆ ನೀವು. ಹೌದಾ? 100% ಅಂದ್ರೆ ಅಪ್ಪ ಅಮ್ಮ ಹೇಳೋ ಮಾತೆ ಕೇಳಲ್ಲ, ಏನೋ ಒಂದ್ ಮಾಡ್ಕೊಂಡಿರ್ತೀನಿ, ಮನೆಯಿಂದ ಎಸ್ಕೇಪ್ ಆಗ್ಬಿಡೋದು, ಇಲ್ಲ ನಂಗೆ ತಂದು ಕೊಟ್ಟಿಲ್ಲ ಅಂದ್ರೆ ನಾ ಓಡೋಗ್ಬಿಡ್ತೀನಿ ಅಂತ ಹೇಳೋದು, ಮತ್ತೆ ಹೋಗ್ಬಿಟ್ಟು ರಾತ್ರಿ ಎಲ್ಲ ಬೇರೆಯವ್ರ ಎಲ್ಲೋ ಬೇರೆ ಕಡೆ ಇದ್ಬಿಟ್ಟು ಇವರೆಲ್ಲ ಭಯಪಟ್ಕೊಂಡು ಇದು ಪೊಲೀಸ್ ಅವ್ರಿಗೆ ಕಾಲ್ ಮಾಡೋಣ ಅಂತೆಲ್ಲ ಅನ್ಕೊಂಡು ಲಾಸ್ಟ್ ಅಲ್ಲಿ ಬೆಳಿಗ್ಗೆ ನಾನೇ ನನ್ನ ಪಾಡಿಗೆ ಬಂದ್ಬಿಡೋದು, ಇಲ್ಲ ನನ್ನ ಫ್ರೆಂಡ್ ಮನೇಲಿ ಇದ್ದೆ ಅಂತ ಹೇಳೋದು. ಫ್ರೆಂಡ್ ಮನೇಲಿ ಇದ್ದಿರಲ್ಲ, ಎಲ್ಲ ಆಚೆ ಹೋಗ್ಬಿಟ್ಟಿರ್ತೀನಿ.
ಸೊ ಆ ತರ ಒಂದು ವೆರಿ ನಾಟಿ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಓಕೆ, ರಿಯಲ್ ಲೈಫ್ ಅಲ್ಲಿ ಅಪೋಸಿಟ್ ಕಂಪ್ಲೀಟ್ ಅಪೋಸಿಟ್ ಏನು ಇಲ್ಲ. ಸ್ಲೀಪ್ ಓವರ್ ಅಂದ್ರೆ ನನ್ನ ಫ್ರೆಂಡ್ಸ್ ಎಷ್ಟು ಮುಸ್ಲಿಂ ಫ್ರೆಂಡ್ಸ್ ಇದಾರೆ, ವೆರಿ ಸ್ಟ್ರಿಕ್ಟ್ ಫ್ಯಾಮಿಲೀಸ್ ಅವ್ರದ್ದು, ಅಂದ್ರೂ ಅವ್ರು ನಮ್ಮ ಮನೆಗೆ ಬರ್ತಾರೆ ಸ್ಲೀಪ್ ಓವರ್ಗೆ. ಅಂದ್ರೆ ನಮ್ಮ ಫ್ಯಾಮಿಲಿ ಎಷ್ಟು ಸ್ಟ್ರಿಕ್ಟ್ ಇರುತ್ತೆ, ಸೊ ಸ್ಲೀಪ್ ಓವರ್ಗೆ ನಾನು ಅವ್ರ ಮನೆಗೂ ಹೋಗ್ತಾ ಇದ್ದಿಲ್ಲ, ಅವ್ರ ಪೇರೆಂಟ್ಸ್ ಎಲ್ಲ ಒಪ್ಕೊಂಡು ಕಳಿಸ್ತಾ ಇದ್ರು ನಮ್ಮ ಮನೆಗೆ. ಸೊ ನಮ್ಮ ಆತರ ಇದ್ವಿ. ಅಂಡ್ ನಾನು ಜಾಸ್ತಿ ಆಚೆ ಹೋಗ್ತಾ ಇದ್ದಿಲ್ಲ, ನೈಟ್ ಟೈಮ್ ಅಂತೂ ಕರ್ಫ್ಯೂ ನಮ್ಗೆ, ಇಲ್ಲ ನೈಟ್ ಟೈಮ್ ಆಚೆ ಹೋಗ್ಲೇಬಾರ್ದು. ಹೋದ್ರ ಅಷ್ಟು ಅಯ್ಯೋ ಹೋಗ್ಬಿಟ್ಟೆನಾ ಆಯ್ತು, ನಮ್ಮ ಮನೆ ಹೆಸರು ಹಾಳು ಮಾಡಿ. ಸೊ ಆದ್ರೆ ಬರೋ ತನಕ ನಂಗೆ ಗೊತ್ತು. ಸೊ ಬೆಳಿಗ್ಗೆ ಹೊತ್ತೇ ಹೋಗ್ಬಿಟ್ಟು ಎಲ್ಲ ಏನಾದ್ರೂ ಫ್ರೆಂಡ್ಸ್ ಮೀಟಪ್ಸ್ ಇದ್ರೆ ಬೆಳಿಗ್ಗೆ ಹೊತ್ತು ಹೋಗ್ಬರೋದು. ಅಂಡ್ ಮೋಸ್ಟ್ ಪ್ರಾಬ್ಲಿ ಇವೆಲ್ಲ ತುಂಬಾ ಮುದ್ದು ಮಾಡಿ ಬೆಳೆಸಿರುವಂತ ಹುಡುಗಿ ಎಲ್ಲ. ಅಂಡ್ ತುಂಬಾ ಡಿಪೆಂಡೆಂಟ್ ಆಗಿದ್ದೆ ನನ್ನ ಪೇರೆಂಟ್ಸ್ ಮೇಲೆ. ಸೊ ಅದರಿಂದ ಅವರು ಅಷ್ಟು ಕೇರ್ಫುಲ್ ಆಗಿ ಇಲ್ಲ, ಹಿಂಗಿಂಗೆ ಮಗು ತರ ನೋಡ್ಕೋಬೇಕು ಆ ಥರ ಈ ಥರ ಅಂತ ಇದು ಕಾಶಿಯಸ್ ಆಗಿರ್ತಾರೆ. ಕಂಪ್ಲೀಟ್ಲಿ ಆಪೋಸಿಟ್ ಆಫ್ ಸಿನಿಮಾ. ಓಕೆ, ಈಗ ಶೂಟಿಂಗ್ ಔಟ್ಡೋರ್ ಶೂಟಿಂಗ್ ಎಲ್ಲ ಇದ್ದಾಗ ಒಬ್ಬರೇ ಹೋಗ್ತೀರಾ ಅಥವಾ ಫ್ಯಾಮಿಲಿ ಎಲ್ಲ ಬರ್ತಾರೆ? 100% ಫ್ಯಾಮಿಲಿ ಬರ್ತಾರೆ. ಯಾಕಂದ್ರೆ ನಂಗೆ ನಿಮ್ಗೆ ಗೊತ್ತಿರೋ ಹಾಗೆ ನಂಗೆ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ. ನನ್ನ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಯಿಂದ ಜಾಯಿಂಟ್ ಫ್ಯಾಮಿಲಿ, ಲೈಕ್ ಹ್ಯೂಜ್ ಫ್ಯಾಮಿಲಿ ಟ್ರೀಯಿಂದನೇ ಬರೋದಾದ್ರೆ ಯಾರೂ ಇಲ್ಲ ಇಂಡಸ್ಟ್ರಿಯಲ್ಲಿ. ಸೊ ಅವ್ರಿಗೆ ಔಟ್ಸೈಡರ್ಗೆ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ಅಂದರೆ ಅವ್ರ ಮಗಳನ್ನ ಕಳಿಸೋದು ಸ್ವಲ್ಪ ಇದು ಭಯ ಇದ್ದೇ ಇರುತ್ತೆ. ಸೊ ಔಟ್ಸೈಡರ್ ಆಗಿ ನಮ್ಮ ಅಪ್ಪ ಅಮ್ಮಗೆ ಡೆಫಿನೆಟ್ ಆಗಿ ತುಂಬ ಭಯ ಇತ್ತು. ಸೊ ಯಾರಾದರೂ ಒಬ್ಬರು ಇದ್ದೇ ಇದ್ರು. ಆ್ಯಂಡ್ ಅವಾಗ ಲಾಕ್ಡೌನ್ ಟೈಮ್ ಆಗಿತ್ತು. ಆ್ಯಂಡ್ ಅಣ್ಣ ಇದು ಜಸ್ಟ್ ಗ್ರ್ಯಾಜುಯೇಟ್ ಮಾಡಿದ್ದ, ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಮಾಡಿದ್ದ. ಸೊ ಅವಾಗ ಅಣ್ಣ ನನ್ನ ಕಂಪ್ನಿ ಮಾಡ್ಕೊಂಡಿದ್ದ. ಅದಾದಮೇಲೆ ಅಮ್ಮ ಇಲ್ಲ ಅಮ್ಮ ಅಣ್ಣ ಮೋಸ್ಟ್ ಆಫ್ ದ ಟೈಮ್, ಅಪ್ಪ ಜಾಸ್ತಿ ಬರ್ತಾ ಇದ್ದಿಲ್ಲ ಸೆಟ್ಗೆ.